DYFI Zindabad! Inqilab Zindabad! Inqilab Zindabad! Aikya Shakti Zindabad! Aikya Shakti Zindabad! Uttar Pradesh Hathras Jillaya! Uttar Pradesh Hathras Jillaya! Uttar Pradesh Hathras Jillaya! Uttar Pradesh Hathras Jillaya! Dalita Hennu Magala Mele! Dalita Hennu Magala Mele! Dalita Hennu Magala Mele! Dalita Hennu Magala Mele! Atyachara Madi Kolenu Madida! Atyachara Madi Kolenu Madida! Atyachara Madi Kolenu Madida! Atyachara Madi Kolenu Madida! Gundagalannu Rakshisutiruva! Gundagalannu Rakshisutiruva! Gundagalannu Rakshisutiruva! Gundagalannu Rakshisutiruva! Gunda Sarkarakke Dikkara! Gunda Sarkarakke Dikkara! Gunda Sarkarakke Dikkara! Yogi Sarkarakke Dikkara! Yogi Sarkarakke Dikkara! UP Sarkarakke Dikkara! UP Sarkarakke Dikkara! Inqilab Zindabad! Inqilab Zindabad! DYFI Zindabad! DYFI Zindabad! ಕುಟುಂಬವರ್ಗಕ್ಕೆ ಹೆಣವನ್ನು ಕೊಡದೆ ಕುಟುಂಬ ವರ್ಗಕ್ಕೆ ಹೆಣವನ್ನು ಕೊಡದೆ ಕುಟುಂಬ ವರ್ಗಕ್ಕೆ ಹೆಣವನ್ನು ಕೊಡದೆ ಕುಟುಂಬ ವರ್ಗಕ್ಕೆ ಹೆಣವನ್ನು ಕೊಡದೆ ಮಧ್ಯರಾತ್ರಿಯಲ್ಲಿ ಸುಟ್ಟು ಹಾಕುವ ಮಧ್ಯರಾತ್ರಿಯಲ್ಲಿ ಸುಟ್ಟು ಹಾಕುವ ಮಧ್ಯರಾತ್ರಿಯಲ್ಲಿ ಸುಟ್ಟು ಹಾಕುವ ಮಧ್ಯರಾತ್ರಿಯಲ್ಲಿ ಸುಟ್ಟು ಹಾಕುವ ಎಲ್ಲ ಮುಖಂಡರೇ ಮತ್ತೆ ಇಲ್ಲಿ ಸೇರಿದಂತೆ ನನ್ನ ಸಂಗಾತಿ ಮಿತ್ರರೇ ನಾನೇ ದೇವಳಕಟ್ಟೆ ಪ್ರದೇಶದ ಮಹಾಜನ ಬಾಂಧವರೇ ಇವತ್ತು ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಅಂತ ಹಥ್ರಾಸ್ ಜಿಲ್ಲೆಯಲ್ಲಿ ದಲಿತ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅದು ಅತ್ಯಾಚಾರ ಅಂದರೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೆ ಬರುವಾಗ ಭೇಟಿ ಬಚಾವೋ ಭೇಟಿ ಪಠಾವೋ ಅಂತ ಹೇಳಿದ್ದಾರೆ ಅಂದರೆ ಭೇಟಿ ಬಚಾವೋ ಇದು ಭೇಟಿ ಬಚಾವೋ ಅಂದರೆ ದಲಿತ ಹುಡುಗಿ ಆತ್ಮಹತ್ಯೆ ದೌರ್ಜನ್ಯ ಮಾಡಿ ಕೊಂದರೆ ಅದು ಭೇಟಿ ಪಾಡಾವೋ ಇಲ್ಲ ಇದು ಒಂದು ಆದರೆ ಅವಳ ಅತ್ಯಾಚಾರ ಮಾಡಿ ಕೊಳೆಗೈದ ನಾಲ್ಕು ದಿನಗಳ ನಂತರ ಆರೋಪಿಗಳನ್ನು ಬಂದಿದ್ದಾರೆ ಅದು ಎಲ್ಲರ ಒತ್ತಡಕ್ಕೆ ಮೀರಿ ಎಲ್ಲರೂ ಅದನ್ನು ಪ್ರತಿಭಟಿಸಿದಾಗ ಅವರನ್ನು ಬಂಧಿಸಿದ್ದಾರೆ ಆದರೆ ಇಂಥ ಒಂದು ಸರ್ಕಾರ ನಮ್ಮ ದೇಶ ಭಾರತ ಜಾತ್ಯತೀತ ಪ್ರಜಾಪ್ರಭುತ್ವ ಸ್ವತಂತ್ರ ರಾಷ್ಟ್ರ ಅಂದರೆ ಇದನ್ನು ಹೇಳಲಿಕ್ಕೆ ನಮಗೆ ಮೊದಲೊಂದು ಹೆಮ್ಮೆ ಇತ್ತು ಆದರೆ ಈಗ ಅದು ಹೆಮ್ಮೆ ಇಲ್ಲ ಹೀಗೆ ಈ ರೀತಿಯ ಅತ್ಯಾಚಾರಕ್ಕೂ ದಿವಸಕ್ಕೆ ಇವತ್ತು ಒಂದು ನಿಮಿಷಕ್ಕೆ ಮೂರು ನಿಮಿಷಕ್ಕೊಂದಾವರ್ತಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಾ ಇದೆ ಆದರೆ ಈಗ ನಮ್ಮದೇ ನರೇಂದ್ರ ಮೋದಿ ಸರ್ಕಾರ ಬಹಳ ಒಳ್ಳೆಯ ಸರ್ಕಾರ ಅಂತ ಆಡಳಿತಕ್ಕೆ ಬರುವಾಗ ಈ ರೀತಿಯ ದಲಿತರ ಮೇಲೆ ಮಹಿಳೆಯರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಎಲ್ಲರ ಮೇಲೂ ದೌರ್ಜನ್ಯವನ್ನು ನಡೆಯುತ್ತದೆ ಆದರೆ ಈ ಉತ್ತರ ಪ್ರದೇಶದ ಈ ಹೆಣ್ಣು ಮಕ್ಕಳ ದೌರ್ಜನ್ಯವನ್ನು ಖಂಡಿಸಿ ನಾನು ಜನವಾದಿ ಮಹಿಳೆಯ ಸಂಘ ಈ ಅವರನ್ನು ಕಾನೂನು ಕ್ರಮ ಉತ್ತರ ಪ್ರದೇಶ ಸರ್ಕಾರವನ್ನು ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಮಾತನಾಡಿದ್ದೀನಿ.